ಯಾಕೆ ಅನಿಸ್ತಾ ಇದೆ ಅಂದರೆ ಇವತ್ತು ಇರೋ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಏನಂತ ಜನಕ್ಕೆ ಗೊತ್ತಾಗಿದೆ. ಈ ಕ್ಷೇತ್ರದ ನಮ್ಮ ಮುಖಂಡರುಗಳಿದ್ದಾರೆ, ಉಪೇಂದ್ರ ರೆಡ್ಡಿ ಅವರಿರ್ಬೋದು, ನಮ್ಮ ರಾಮಲಿಂಗ ರೆಡ್ಡಿ ಅವರಿರ್ಬೋದು, ಇಲ್ಲ ನಮ್ಮ ರಾಜ್ಯದ ನಾಯಕರಿರ್ಬೋದು, ಎಲ್ಲ ಇವತ್ತು ಗುರ್ಸಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನಾನೊಬ್ಬ ಬ್ಲಾಕ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದವನು, ಕಾರ್ಯಕರ್ತನಾಗಿ ಬ್ಲಾಕ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದವನು. ಇವತ್ತು ತಳಮಟ್ಟದಿಂದ ನಮ್ಮ ಕಾಂಗ್ರೆಸ್ ಪಕ್ಷನ ಮೇಲಕ್ಕೆತ್ಕೊಂಡು ಇವತ್ತು ಈ ಮಟ್ಟಕ್ಕೆ ತಂದಿರೋದಕ್ಕೆ ನನ್ನ ಗುರ್ಸಿ ಇವತ್ತು ನಮಗೆ ಸ್ಥಾನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾನು ಮಾಡಬೇಕಾಗಿರೋದು ನನ್ನ ನನ್ನ ಪಾರ್ಟಿಗೆ, ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಆ ರೀತಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮಗೇನು ಪ್ರಬಲ ಅಭ್ಯರ್ಥಿ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಅವ್ರು ಯಾವುದೋ ಅಂಥ ಒಳ್ಳೆ ಕೆಲಸಗಳು ಯಾರು ಜನಗಳಿಗೆ ಮಾಡಿಲ್ಲ, ನಮ್ಮ ಕ್ಷೇತ್ರಕ್ಕೆ ಮಾಡಿಲ್ಲ. ಯಾವುದನ್ನ ಹೇಳಿ 950 ಕೋಟಿ ತೊಗೊಂಬಂದಿದ್ದಾರೆ. ನಮಗೇನು ಪ್ರಬಲ ಅಭ್ಯರ್ಥಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ವೈಫಲ್ಯನೂ ಇದೆ, ಯಾವುದು ಇಲ್ಲ ಅಂತಿಲ್ಲ. ಯಾವ್ದು ಮಾಡಿದ್ದಾರೆ ಅವರು? 950 ಕೋಟಿ ತೊಗೊಂಬಂದಿದ್ದೀನಿ, ಎಲ್ಲ ನಾನು ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಡೀರಿ, ಟಾರ್ಗಳು ಇವಾಗ ಆಗ್ತಾ ಇದ್ದಾರೆ, ಒಂದು 1/2 ಇಂಚ್ ಆಗ್ತಾ ಇದ್ದಾರೆ. ಬರೀ ರೋಡ್ ಮಾಡಿಬಿಟ್ರೆ ಅಭಿವೃದ್ಧಿ ಅಲ್ಲ, ಅದು ಇಂಥ ಟೈಮಲ್ಲಿ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ನಾವು ಅಡ್ಡಾಕಕ್ಕೆ ಹೋಗಿಲ್ಲ, ತಡೆ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ಜನ ನೋಡ್ತಾ ಇದ್ದಾರೆ, ಜನ ಅವ್ರ ಬಗ್ಗೆ ತಿಳ್ಕೊತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ ಇಷ್ಟು ದಿನ ಇದ್ದಿದ್ದು ಇವಾಗ ಬಂದು ಓಟ್ಗೋಸ್ಕರ ಇವರು ಬಣ್ಣ ಬಳಿತಾ ಇದ್ದಾರೆ, ಟಾರಲ್ಲ ಬಣ್ಣ ಬಳಿತಾ ಇದ್ದಾರೆ. ಇನ್ನು ಏನು ಮಾಡಿದ್ದಾರೆ? ನೀರು ವ್ಯವಸ್ಥೆ ಹಂಗೆ ಇದೆ, ಇದು ಕಾರ್ಮಿಕರದು ಅವ್ರಿಗೆ ಆಶ್ವಾಸನೆ ಕೊಟ್ಟರು, ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಯಾವುದೋ ಮಾಡಿಲ್ಲ. ಒಂದು ರೇಷನ್ ಕಾರ್ಡಾಗಲಿ, ಬಿ ಪಿ ಎಲ್ ಕಾರ್ಡ್ ಅವ್ರದ್ದಾಗಲಿ, ಇವು ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಅಂತ ಯಾವುದಾಗಲಿ. ಇವಾಗ ಮಳೆ ಬಂದರೆ ಹಲವಾರು ಕಡೆ ನೀರು ತುಂಬ್ಕೊತಾ ಇದೆ. ಇವ್ರು ರೋಡ್ ಕೆಲಸ ಏನಕ್ಕೆ ಮಾಡೋದಂದ್ರೆ ದುಡ್ಡು ಮಾಡೋಕ್ಕೆ ರೋಡ್ ಕೆಲಸ ಮಾಡೋದು. ಇವತ್ತು ಬೆಳಗ್ಗೆ ಮಾಡ್ಕೊಂಡು ಹೋಗ್ತಾರೆ, ನಾಳೆ ಬೆಳಗ್ಗೆ ಇನ್ನೊಂದು ಕಡೆಯಿಂದ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅದೆಲ್ಲ ಅವರೇ ಶಾಸಕರ ಸ್ನೇಹಿತರುಗಳೇ, ಅವ್ರ ರಿಲೇಷನ್ಗಳೇ ಇವತ್ತು ಕಂಟ್ರಾಕ್ಟ್ಗಳು. ಬೇಕಾದರೆ ಬಿಲ್ಲುಗಳು ತೊಗೊಳ್ರಿ ನೋಡ್ರಿ, ಅವ್ರು ದುಡ್ಡು ಮಾಡೋಕ್ಕೋಸ್ಕರ ರಸ್ತೆಗಳನ್ನು ಮಾಡಿದ್ರೆ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಅವರೆಲ್ಲ ರೆಡಿ ಮಾಡಿ ಪೈಪ್ ಲೈನ್ ಎಲ್ಲ ಆದಮೇಲೆ ಇವರು ಟೇಪ್ ಕಟ್ ಮಾಡೋಕ್ಕೆ ಇವ್ರು ಬಂದರು. ಇದೊಂಥರ ಗೂಂಡಾರ ಅದೇನು ಹೇಳ್ತಾರಲ್ಲ, ಆ ಥರ ಬೆದರಿಕೆ ಹಾಕಿ ಮತಗಳ ಪರಿವರ್ತನೆ ಮಾಡೋಕೆ ಪ್ರಯತ್ನ, ಅದನ್ನು ನಮಗೆ ಉಪಯೋಗ ಆಗ್ತಾ ಇದೆ. ಇವತ್ತು ಗುರುತಿಸಿದ್ರೆ ಜನ ಶಾಸಕ, ಇವಾಗ ಇದ್ದಿದ್ದ ಶಾಸಕ ಏನು ಮಾಡಿದ್ದಾರೆ, ಯಾವ ರೀತಿ ಬೆದರಿಕೆ ಹಾಕಿದ್ದಾರೆ, ಯಾವ ರೀತಿ ಎಲ್ಲ ಪಕ್ಷದವ್ರನ್ನ ಒಂದು ಒಂದು ಸಮಾನಕ್ಕೆ ತೊಗೊಂಡು ಹೋಗಿದ್ದೀರಾ, ಬರೆದಿದ್ರೆ ಅವ್ರ ಮೇಲೆ ಕೇಸ್ಗಳು ಹಾಕ್ಸೋದು, ಇಲ್ಲ ಬಿ ಬಿ ಎಂ ಪಿಯಿಂದ ಕಳಿಸಿ ಅವ್ರ ಮನೆಗಳನ್ನು ಕೆಲಸಗಳು ಸ್ಟಾಪ್ ಮಾಡಿಸೋದಾಗಲಿ, ಇಲ್ಲ ನೀರನ್ನ ಕಡಿತಗೊಳಿಸೋದಾಗಲಿ, ಸ್ಯಾನಿಟ್ರಿನ ಕಡಿತಗೊಳಿಸೋದಾಗಲಿ, ಇಲ್ಲ ಮನೆ ಮುಂದೆ ಬೀದಿ ಮನೆಯಲ್ಲಿ ಡ್ರೈನೇಜ್ ಕ್ಲೀನಿಂಗ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರ ಮನೆ ಹತ್ರ ಹೋಗ್ಬೇಕು, ಅವ್ರು ನಮ್ಮ ತಪ್ಪಾಯ್ತಾಣ, ನಾನು ನಿಮ್ಮಿಂದನೇ ನಾವು ಇರ್ತೀವಿ, ನಾನು ನಿಮಗೆ ಮಾಡ್ತೀವಿ ಅಂತ ಹೇಳೋ ಗಡ್ಡ ಮನೆ ಮುಂದೆ ಯಾವ ಕೆಲಸನೂ ಆಗಲ್ಲ. ಯಾವುದೇ ಒಂದು ಇಲ್ಲ ದೌರ್ಜನ್ಯ ಬೆದರಿಕೆ ಹೇಳಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಯಾರು ಕಾಯಿನ ಬತ್ತಿಂದ ಕಾಲ್ ಮಾಡೋದು, ಬೆದರಿಕೆ ಹಾಕೋದು, ನೀವು ಅವ್ರ ಪಕ್ಷಕ್ಕೆ ಮಾಡಿದ್ರೆ ನಿಮ್ಮ ಹಂಗನ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಕೈ ಕತ್ತರಿಸಿ ಕಾಲ್ ಕತ್ತರಿಸಿ, ನೂರಾರು ಬರ್ತಾ ಇದೆ ಸರ್. ರ್ಯಾಲಿ ಮಾಡಿದಾಗ ನಮ್ಮ ಜೊತೆ ಕ್ಯಾನ್ವಾಸ್ ಮಾಡಿದಾಗ ಇಬ್ಬರು ಹಿಡ್ಕೊಂಡು ಹೊಡೆದವ್ರೆ ಕಂಪ್ಲೇಂಟ್ ಲಾಡ್ ಮಾಡಿದ್ದೀವಿ ಸರ್. ಬೆದರಿಸ್ತಾ ಇದ್ದಾರೆ ಕಾರ್ಯಕರ್ತರು, ಯಾರು ಈಚೆ ಬರಬಾರ್ದು, ಬರಬಾರ್ದು ಕಾರ್ಯಕರ್ತ, ಯಾರು ಬರಬಾರ್ದು, ಸೂಚಿಸಬಾರ್ದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಬಾರ್ದು. ಯಾಕಂದ್ರೆ ಅಷ್ಟೊಂದು ನೆಗೆಟಿವ್ ಇದೆ ಇಲ್ಲಿ ಅವ್ರ ಮೇಲೆ, ತುಂಬಾ ನೆಗೆಟಿವ್. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಲೆ ಇದೆ, ಈ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಲೆ ಒಂದಿರಲಿ ಸರ್, ಅಲೆ ಇರಲಿ, ಅಲೆ ಒಂದ್ ಕಡೆ ಇರಲಿ. ಈ ಏನಂದ್ರೆ ನಾನೇ ನನ್ನ ಬಿಟ್ಟು ಯಾರು ಇದು ಮಾಡಬಾರ್ದು, ನಾನತ್ವ ಅನ್ನೋದು ಹೆಚ್ಚು ತುಂಬಿಕೊಂಡಿದೆ. ತುಂಬಾ ಸ್ಥಳೀಯರಾಗಿರೋದ್ರಿಂದ ಬೊಮ್ಮನಹಳ್ಳಿ ಕ್ಷೇತ್ರದ ಪ್ರಮುಖ ಸಮಸ್ಯೆಗಳೇನಿದೆ ಸರ್? ಮೇನ್ ಪ್ರತಿಯೊಂದು ಇದೆ ಸರ್, ಸರ್ವೆ ಮಾಡಿ ಎಲ್ಲಿ ಹೋದ್ರು ನೀರು ಪ್ರಾಬ್ಲಮ್, ರಸ್ತೆಗಳು ಪ್ರಾಬ್ಲಮ್, ಮತ್ತು ಈ ಪಾಪ ಇಲ್ಲಿರೋದೆಲ್ಲ ಮಧ್ಯಮ ಗಾರ್ಮೆಂಟ್ಸ್ ಕೆಲಸ ಮಾಡೋಂಥವ್ರೆ. ಪಾಪ ಅವರು ಬೆಳಗ್ಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರ್ತಾರೆ, 2 ಗಂಟೆ ಬಿಂದಿಗೆಗಳು ಎತ್ಕೊಂಡು ಒಂದೊಂದು ಬಿಂದಿಗೆಗೂ ನೀರು ಕಲಿತಾರೆ. ನೀರಿಗಾಗಿ ಹೆಚ್ಚು ಹಾಹಾಕಾರ ಇದೆ, ತುಂಬ ಮನೆ ಮುಂದೆ ನೀರಿಗೆ ಹಾಹಾಕಾರ ನಡೀತಾ ಇದೆ. ಸರ್ ಅವ್ರನ್ನೇ ನೀವು ಕೇಳಬೇಕು, ಅಭಿವೃದ್ಧಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸಾಧನಾ ಸಮಾರಂಭಗಳು ಮಾಡಿಕೊಂಡು, ಅಭಿನಂದನಾ ಸಮಾರಂಭಗಳು ಮಾಡಿಕೊಂಡು ಆರಗಳು ಹಾಕ್ಸ್ಕೊತಾವ್ರೆ. ಅದೆಲ್ಲೇ ಅಭಿವೃದ್ಧಿ ಮಾಡಿದ್ರಲ್ಲ, ಅವರು ಅಭಿವೃದ್ಧಿ ಮಾಡಿರೋದಕ್ಕೋಸ್ಕರ ಏನಾದರೂ ಆಗಿರೋದಕ್ಕೋಸ್ಕರ ಏನಾದರೂ ಮಾಡ್ಕೊತಾ ಇದ್ದಾರೆ ಗೊತ್ತಿಲ್ಲ ಸರ್. ಹೋರಾಟಗಳು ಮಾಡ್ತಾನೆ ಇದ್ದೀವಿ. ಒಂದು ಎಕ್ಸಾಂಪಲ್, ನೀರು ತಗೊಳ್ಳಿ, ಒಂದು ಟ್ಯಾಕ್ಟ್ರಿಗೆ ಒಂದು ಗಾಡಿಗೆ ಸರ್ಕಾರದಿಂದ 1,850 ರೂಪಾಯಿ ಬಿಲ್ ಕೊಡ್ತಾ ಇದ್ದಾರೆ, ಬಿ ಡಬ್ಲ್ಯೂ ಎಸ್ ಎಸ್ ನೀರು ಕೊಡ್ತಾ ಇದ್ದಾರೆ.
उचित नीर सरबराज अंत फोटो हाकु नीर सरबराज अंतु फोटो हाकु ಅದರಲ್ಲಿ 70% ನೀರು ಅವರ ಗಾರ್ಮೆಂಟ್ಸ್ಗಳು ಇಲ್ಲ ಅವರ ಲೀಡರ್ ಮನೆಗೆ ಇಲ್ಲ ಅವರ ಲೀಡರ್ಗಳು ಮಾರ್ಕೊಂಡೋದು ಇನ್ನು ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಟ್ಯಾಂಕರ್ಗಳು ನಿಲ್ಲಿಸ್ತಾರೆ ನಾನು ಉಚಿತ ನೀರು ಅಂತ ಹೇಳ್ಬಿಟ್ಟು ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೆಚ್ಚು 100-90% ಫಸ್ಟು ನೀರು ಯಾವ ರೀತಿ ಅದನ್ನ ನೀವು ಪ್ರೊವೈಡ್ ಮಾಡ್ತೀರಾ ಸರ್ ಇವಾಗ ಕಾವೇರಿ ನೀರು ಏನಾಗಿದೆ ಅಂದ್ರೆ ಕೆಲವು ಭಾಗದಲ್ಲಿ ನೀರು ಇವತ್ತು ಕಾವೇರಿ ನೀರ್ ತೊಂದರೆ ಇದೆ ಅದರಲ್ಲಿ ಸ್ವಲ್ಪ ಇದಾಗಿದೆ ಇವಾಗ ಇವರು ಏನು ಒಂದು 80% 90% ನೀರು ಬೇರೆ ಕಡೆ ತಗ ಇದು ನಮ್ಮ BWS ಇಂದ ಬಂದು ಬೇರೆ ಕಡೆ ಅವರು ಮಾರ್ಕೊಂತಾ ಇದ್ದಾರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ತೀವಿ ಆದಷ್ಟು ಇವಾಗ ಅಲ್ಲಿ ಕೊಡೋ ನೀರು ದಿನಕ್ಕೆ 500 ಲೋಡ್ ಮೇಲೆ ಆಗುತ್ತೆ ಒಂದು BWS ಬೀನಲ್ಲಿ ಈ ತರ 3-4 ಇದೆ ನಮ್ಮದು ದಿನಕ್ಕೆ ಕನಿಷ್ಠ ಅಂದ್ರೆ 2,000-3,000 ಲೋಡ್ ನೀರು ಬರ್ತಾ ಇದೆ ಆ 2,000-3,000 ಲೋಡ್ ಕರೆಕ್ಟ್ ಆಗಿ ಜನಕ್ಕೆ ಹೋಗಿ ಸೇರ್ಬಿಟ್ರೆ ನೀರು ತೊಂದರೆ ಬರಲ್ಲ ಅಂತ ನನ್ನ ಒಂದು ಇದೆ ಅದು ಕಾವೇರಿನಲ್ಲಿ ನಮ್ಮ ಕಾವೇರಿಯಲ್ಲಿ ನೀರು ಚೆನ್ನಾಗಿತ್ತು ನೀರು ಸಪ್ಲೈ ಆಯ್ತು ಅಂದ್ರೆ ದಿನ ಇವಾಗ ವಾರಕ್ಕೆ ಒಂದ್ಸತಿ 15 ದಿನಕ್ಕೆ ಒಂದ್ಸತಿ ಬಿಡ್ತಾ ಇದಾರೆ ದಿನ ತಪ್ಪಿ ದಿನ ನೀರು ಬಿಡೋದಕ್ಕೂ ವ್ಯವಸ್ಥೆ ಮಾಡ್ತೀವಿ ಸರ್ ಕಾಂಗ್ರೆಸ್ ಪಕ್ಷ ನಿನ್ನೆ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ನಿಮಗೆ ಹೇಗೆ ಅನಿಸ್ತಿದೆ ಪ್ರಣಾಳಿಕೆ ಸರ್ ಕಾಂಗ್ರೆಸ್ ಪಕ್ಷ ಹೇಳಿರೋದನ್ನ 90% ಮಾಡ್ತಾ ಇದೆ ಆಶ್ವಾಸನೆಗಳನ್ನು ಈಡೇರಿಸ್ತಾ ಇದೆ ಮಾಡಿರೋದು ಒಳ್ಳೆ ಕೆಲಸ ಒಳ್ಳೆ ಪ್ರಣಾಳಿಕೆ ಬಿಟ್ಟಿದ್ದಾರೆ ಅದನ್ನ ಅವರು ನಮ್ಮ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಬಿಟ್ಟಿದ್ದಾರೆ ಅದನ್ನ ಏನು ನಾವು ಅದನ್ನು ನಾವು ಪಾಲಿಸ್ತೀವಿ 99% ಕಾಂಗ್ರೆಸ್ ಪಕ್ಷ ಬೆಂಬಲ ಇದೆ ಸೋ ನಾಗಭೂಷಣ್ ರೆಡ್ಡಿ ಅವರು ಎಷ್ಟು ನಾಗಭೂಷಣ್ ರೆಡ್ಡಿ ಅಲ್ಲ ಕಾಂಗ್ರೆಸ್ ಪಾರ್ಟಿ ಎಷ್ಟು ಮತಗಳು ಅಂತಿಂದ ಮತಗಳು ಅಂತಿಂದ ಗೆದ್ದಾರೆ ಅದು ನಮ್ಮ ಮತದಾರ ತೀರ್ಮಾನ ಅದು ಚುನಾವಣೆ ತೀರ್ಮಾನ ಆಗ್ತದೆ ನಾನು ಹೇಳಲ್ಲ ಅದು ನಮ್ಮ ಮತದಾರ ಹೆಂಗ್ ತೀರ್ಮಾನ ಮಾಡಿದ್ರೆ ಧನ್ಯವಾದಗಳು ಗೆಲ್ಲೋ ವಿಶ್ವಾಸ ಇದೆ ನಮ್ಮ ಮತದಾರ ಆಶೀರ್ವಾದ ಇದೆ ನಾವು ಬಡ ಜನಕ್ಕೆ ಏನಾದರೂ ಒಂದು ಅನುಕೂಲ ಮಾಡಬೇಕು ಅನ್ನೋದು ನಮಗೂ ಒಂದು ಇದೆ ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಮತದಾರರು ನಾಗಭೂಷಣ್ ರೆಡ್ಡಿ ಏನಂತ ಮತದಾರಕ್ಕೆ ಗೊತ್ತಿದೆ ಸೋ BJP ರೀತಿ ಯಾವುದೇ ರೀತಿ ಕಚ್ಚಾಟ ಇಲ್ಲದಿರ ಒಳ್ಳೆ ಸರ್ಕಾರ ಕಾಂಗ್ರೆಸ್ ಕೊಡುತ್ತೆ ನಂಬಿಕೆ ನಿಮಗೆ 100% ಇದೆ ಸರ್ ಜನ ತೀರ್ಮಾನ ಮಾಡಿ ಜನಕ್ಕೆಲ್ಲ ಬೇಸತ್ತು ಹೋಗ್ಬಿಟ್ಟಿದೆ ಇರೋದು ಒಂದೇ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ